ಎಲ್ಲರಿಗೂ ಶರನ್ನವರಾತ್ರಿ ಶುಭಾಶಯಗಳು. ಶ್ರೀಮಾನ್ಸ್ ಕಿಚನ್ಗೆ ಸ್ವಾಗತ. ನಾನು ವಾನಸ. ಈ ದಿನ ನಾನು ಹಾಲು ಪಾಯಸ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾ ಇಲ್ಲಿ ಒಂದು ಕಾಫಿ ಕುಡಿಯೋ ಕಪ್ಪಲ್ಲಿ ಒಂದು ಕಪ್ ಬಿಳಿ ಅಕ್ಕಿ ತಗೊಂಡು ಅದನ್ನು ಈ ಕುಕ್ಕರಿಗೆ ಹಾಕ್ಕೊಂಡು ಚಂದ ತೊಳೆದು ಇಟ್ಕೊಂಡಿದ್ದೀನಿ. ಇಲ್ಲಿ ಅದೇ ಕಪ್ಪಲ್ಲಿ 3 ಕಪ್ ಹಾಲು ತಗೊಂಡು ಅದರಲ್ಲಿ 1 ಕಪ್ಪು ಹಾಲನ್ನು ಬೇರೆ ತೆಗೆದು ಇಟ್ಕೊಂಡಿದ್ದೀನಿ. ಇನ್ನು ಉಳಿದಿದ್ದ 2 ಕಪ್ಪನ್ನ ಈ ಅಕ್ಕಿಗೆ ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಬೇಯಕ್ಕೆ ಇಡ್ತಿದ್ದೀನಿ. ಈಚೆಗೆ 2 ಚಮಚ ಹಾಲಿಗೆ ಕೇಸರಿದಳ ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಕುಕ್ಕರು ಈಗ 2 ಸಲ ಕೂಗಿದರೆ ಸಾಕು. ಈಗ ನಾವು ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ದೀವೋ ಅದೇ ಕಪ್ಪಲ್ಲಿ 2 ಕಪ್ಪು ಸಕ್ಕರೆ ನಾನು ಇಲ್ಲಿ ತಗೊಂಡಿದ್ದೀನಿ. ಈಗ ಈ ಅನ್ನ ನೋಡಿ ಇಲ್ಲಿ ಬೆಂದಿದೆ. ಈ ಸಕ್ಕರೆನ ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಉಳಿದಿದ್ದ 1 ಕಪ್ ಹಾಲು ಆಗ ಎತ್ತಿಟ್ಕೊಂಡಿದ್ದೆ ಅಲ್ಲ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಕೇಸರಿ ಬೆರೆಸಿದ್ದು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಒಂದು 8-10 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂತಿದ್ದೀನಿ. ಶರನ್ನವರಾತ್ರಿ 6ನೇ ದಿನ ಕಾತ್ಯಾಯಿನಿ ದೇವಿ ಆರಾಧಿಸ್ತೀವಿ. ಕಾತ್ಯಾಯನಸ್ಯ ಅಪತ್ಯಂ ಸ್ತ್ರೀ ಕಾತ್ಯಾಯಿನಿ, ಕಾತ್ಯಾಯನ ಮಗಳು ಕಾತ್ಯಾಯಿನಿ. ಆಯನ ಅಂದರೆ ಹಲವಾರು ನಕ್ಷತ್ರ ಸಮೂಹಗಳಿಂದ ಯುಕ್ತವಾಗಿರುವ ಭಾಗ. ಕಾತ್ಯಾಯನ ಋಷಿಗಳು ಇಂತಹ ಒಂದು ಆಯನದ ಪಾಲಕರಾಗಿದ್ದರು. ಒಮ್ಮೆ ಕಾತ್ಯಾಯನರ ಆಯನಗಳಿಂದ ದೇವತೆಗಳ ಮೇಲೆ ಅವರದ್ದೇ ಆಯನದಲ್ಲಿನ ಆರೋಗ್ಯ ಸ್ಪಂದನ ಲಹರಿಗಳ ಒಂದು ಶಕ್ತಿಯುತ ಸಮೂಹ ಆಕ್ರಮಣ ಮಾಡಿತು. ಈ ಘರ್ಷಣೆಯಿಂದ ಬಹುದೊಡ್ಡ ಉತ್ಪಾತವಾಗುವ ಸಮಯ ಬಂತು. ಆಗ ಕಾತ್ಯಾಯನ ಋಷಿಗಳ ಆಶ್ರಮದಲ್ಲಿ ಸೂಕ್ಷ್ಮಾತಿಸೂಕ್ಷ್ಮ ಶಕ್ತಿ ಲಹರಿಗಳ ಒಂದು ಅಂಶ ಒಬ್ಬ ಚಿಕ್ಕ ಬಾಲಕಿಯ ಆಕಾರದಲ್ಲಿ ಪ್ರವೇಶಿಸಿತು. ಈ ಬಾಲಕಿಯನ್ನು ಕಾತ್ಯಾಯನ ಋಷಿಗಳು ತಮ್ಮ ಸಂತಾನ ಎಂದು ಪರಿಗಣಿಸಿದರು. ಆಕೆ ಮುಂದೆ ಕಾತ್ಯಾಯಿನಿ ಎಂಬ ಹೆಸರಿಂದ ಪ್ರಸಿದ್ಧಿ ಹೊಂದಿದಳು. ಈ ಕಾತ್ಯಾಯಿನಿಯು ಶಕ್ತಿಯುತ ಆರೋಗ್ಯ ಸ್ಪಂದನ ಲಹರಿಗಳನ್ನು ಯೋಗ್ಯ ಸ್ಪಂದನಗಳನ್ನಾಗಿ ಪರಿವರ್ತಿಸಿ ದೇವತೆಗಳಿಗೆ ಸಹಾಯ ಮಾಡಿದಳು. ಈ ದಿನ ನಾವು ದೇವಿಯನ್ನು ಆರಾಧಿಸಿದರೆ ನೆಮ್ಮದಿ ಹಾಗೂ ಶಾಂತಿ ವೃದ್ಧಿಸುತ್ತೆ. ನೋಡಿ, ಇದು ಬೆಂದಿದ್ದು ಸಾಕು. ಈಗ ಇದಕ್ಕೀಗ ನಾನು 1/4 ಚಮಚ ಏಲಕ್ಕಿ ಪುಡಿ ಮೇಲಕ್ಕೆ ಉದುರಿಸ್ಕೊಂತಿದ್ದೀನಿ. ಆಮೇಲೆ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಒಂದು ಒಗ್ಗರಣೆ ಸೌಂಟು ತಗೊಂಡು 1 ಚಮಚ ತುಪ್ಪ ಹಾಕ್ಕೊಂಡು ಅದಕ್ಕೆ ಗೋಡಂಬಿ ಚೂರು ಹಾಕ್ಕೊಂಡು ಅದನ್ನು ಅದು ಕರಿದ ಮೇಲೆ ಈ ಪಾಯಸಕ್ಕೆ ಮೇಲೆ ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ, ನೋಡಿದ್ರಿ ಅಲ್ಲ ಹಾಲು ಪಾಯಸ ಹೆಂಗೆ ಮಾಡೋದು ಅಂತ. ಈ ಹಾಲು ಪಾಯಸ ಮಾಡೋಕ್ಕೆ ಭಾಳ ಅಂದರೆ ಭಾಳ ಸುಲಭ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಚಾನಲ್ ಫ್ರೀ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೋಣೆಯಲ್ಲಿ ಸಿಗೋಣ. ಟೇಕ್ ಕೇರ್.